पाटा कल से कल स्तर है गांधी सरकार के दिकारा, दिकारा। आज हम लोग जगत सर्कल पे यहाँ पे आज हम लोग प्रोटेस्ट कर रहे हैं सोनिया जी और राहुल जी के ऊपर जो ईडी का केस करे हैं, हम इसके खिलाफ यहाँ पर प्रोटेस्ट कर रहे हैं। ना यहाँ यहीं पर नहीं बल्कि विमाना में मुल्क के हर कोने में ये प्रोटेस्ट चलेगा और हम सब मिलकर ये लड़ाई लड़ेंगे। नहाक के जो ये लोग कर रहे हैं बीजेपी वाले, अगर कांग्रेस पार्टी चाहती, अगर ये लोगों को अगर ईडी डालते कांग्रेस की हुकूमत में, तो आधे से ज़्यादा बीजेपी के लीडर्स पूरे जेल में रहते होते। हम लोगों ने ये काम नहीं किया है, ये लोग अपना महंगाई बढ़ाते जा रहे हैं, जीएसटी बढ़ाते जा रहे हैं और महंगाई और जीएसटी से पब्लिक इतनी बेजार है। आने वाले दिनों में इंशाल्लाह ताला हम सब मिलकर पूरी सारी पब्लिक इनको बताएंगी कि पब्लिक की तरफ से आप जीत के आ रहे हैं, जो आप लोग परेशान कर रहे हैं। मोदी गवर्नमेंट का एक ही एजेंडा है, अमीरों को अमीर करो और गरीबों को और गरीब करो। ये चलने वाला नहीं है, आने वाले दिनों में पब्लिक खुद इनको सबक सिखाएगी। मैं अपनी जगह लेती हूँ, ಪರಿವಾರ ನೀವೇನಾದ್ರೂ ಅವರಿಗೆ ಕಿರುಕುಳ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ವಿಫಲ ಆಗ್ತದೆ, ಅದಕ್ಕೆ ಜನ ಅದಕ್ಕೆ ತಕ್ಕ ಶಾಸ್ತಿ ಮಾಡ್ತಾರೆ, ಹಿಂದೇನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ನ್ಯಾಯಕ್ಕಾಗಿ ಇವತ್ತು ನಮ್ಮ ಹೋರಾಟ ಇದರಲ್ಲಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದನ್ನು ಮುಂದುವರೆಸ್ತೀವಿ. ನಾವೆಲ್ಲರೂ ಒಗ್ಗೂಡಿ ಈ ಜನವಿರೋಧಿ ಸರ್ಕಾರವನ್ನು ಇವತ್ತಿನ ನನಗೆ ಮಾನ್ಯ ಪಂಚಾಯತ್ ರಾಜ್ ಮಂತ್ರಿಗಳೇ, ಅವ್ರ ಕಚೇರಿಯವರೇ, 40% ಕಮಿಷನ್ ಕೊಡದೆ ನಾವು ನಿಮಗೆ ಪೇಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಸಾಯೋಕ್ಕಿಂತ ಮುಂಚಿತವಾಗಿ ಅವನು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇವರ ಕಾರಣದಿಂದಲೇ ಇವರು ಭ್ರಷ್ಟಾಚಾರ ಕೇಳಿದ್ದಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಅಂತೇಳಿ ಹೇಳಿ, ಇವತ್ತು ನಿಮ್ಮ ಕಾರ್ಯಕರ್ತನಿಗೆ ನ್ಯಾಯ ಕೊಡ್ತಾ ಇಲ್ಲಲ್ಲ ನೀವು, ಅವರಿಗೂ ಬಿ ರಿಪೋರ್ಟ್ ಹಾಕಿದ್ದೀರಲ್ಲ. ಯಾರು ಹಾಡಾಗಲೇ ದರೋಡೆ ಮಾಡೋರಿಗೆ ಇಡಿ ಇಲ್ಲ, ಅವ್ರ ಮೇಲೆ ಪೊಲೀಸಿನ ಕಾನೂನಿನ ಕ್ರಮ ಇಲ್ಲ. ಇವತ್ತು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರಿ? ಒಬ್ಬರ ಮೇಲಾದರೂ ಬಿ ಜೆ ಪಿ ಮೇಲೆ ಮಾಡಿದ್ದೀರಾ? ಕಾಂಗ್ರೆಸ್ಸಲ್ಲಿದ್ದಾರೆ, ವಿಪಕ್ಷದಲ್ಲಿದ್ದಾರೆ ಅಂತೇಳಿದ್ರೆ ಅವ್ರ ಮೇಲೆ ರೇಡ್ ಮಾಡೋದು, ಇಡಿ ಮೇಲೆ ಕಳಿಸೋದು, ಅವರೇ ಹೋಗಿ ಒಂದು ವೇಳೆ ಮುಕುಲ್ ರಾಯ್ ಥರದವ್ರು ಇದ್ದರು, ಅಸ್ಸಾಂ ಮುಖ್ಯಮಂತ್ರಿ ಇದ್ದಾರೆ ಹೇಮಂತ್, ಅವ್ರ ಮೇಲೂ ಇಡಿ ರೇಡ್ ಆಗಿತ್ತು. ಅವ್ರಿಗೆ ಕರ್ಕೊಂಡೋಗಿ ಇವತ್ತು ಮುಖ್ಯಮಂತ್ರಿ ಮಾಡಿದರೆ, ಮುಕುಲ್ ರಾಯ್ಗೆ ನೀವು ಪೂರ್ತಿ ಭದ್ರತೆ ಕೊಟ್ಟರೆ, ಇವತ್ತು ಸಂಸದ ಮಾಡಿದರೆ ಅಂದರೆ ವಿಪಕ್ಷದಲ್ಲಿದ್ದರೆ ಅವನು ಇವತ್ತು ಅವ್ಯವಹಾರ ಮಾಡೋನು, ಭ್ರಷ್ಟಾಚಾರಿ, ಬಿ ಜೆ ಪಿಗೆ ಹೋದರೆ ಅವನು ಪವಿತ್ರ ಆತ್ಮ. ಇವತ್ತು ಅಲ್ಲ ಸರ್, ಒಬ್ರಿಗೊಂದು ಕಾನೂನು ಮತ್ತೊಬ್ರಿಗೊಂದು ಕಾನೂನು ಇದೆ ಈ ದೇಶದಲ್ಲಿ, ಅದಕ್ಕೆ ಇವತ್ತು ಏನು ನೀವು ದೇಶದ ರಾಜಕಾರಣ ಮಾಡ್ತಾ ಇದ್ದೀರಿ? ಅಲ್ಲ ತಪ್ಪೇ ಮಾಡಿಲ್ಲ ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ವಿರುದ್ಧ ಯಾವುದೇ ರೀತಿಯ ಪುರಾವೆಗಳಿಲ್ಲದೆ ಸೇಡಿನ ರಾಜಕೀಯದಿಂದ ದ್ವೇಷದಿಂದ ಅವರ ಧ್ವನಿ ಹತ್ತಿಕ್ಕಬೇಕು, ಅವರ ಆತ್ಮಸ್ಥೈರ್ಯ ಕುಗ್ಗಿಸಬೇಕು, ಅವರಿಗೆ ಮಾನಸಿಕವಾಗಿ ಕಿರುಕುಳ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಅವರು ಇವತ್ತು ಅವರಿಗೆ ಜಾರಿ ನಿರ್ದೇಶನಾಲಯದ ಮುಖಾಂತರ ಸಮನ್ಸ್ ಅನ್ನು ಇಶ್ಯೂ ಮಾಡಿ, ಏನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇದೆ, ಆ ಪತ್ರಿಕೆಯಲ್ಲಿ ಏನೋ ಅವ್ಯವಹಾರ ಆಗಿದೆ ವ್ಯವಹಾರದಲ್ಲಿ ಅನ್ನುವಂತ ಒಂದು ಗುಮಾನಿ ಹುಟ್ಟಿಸ್ಬೇಕು ಜನರಲ್ಲಿ, ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡಬೇಕು ಅನ್ನುವಂಥದ್ದು, ಯಾವ ರೀತಿಯಲ್ಲಿ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ 2014ರಲ್ಲಿ ಅಧಿಕಾರಕ್ಕೆ ಬಂದು ಏನೂ ಮಾಡದೆ ಇವತ್ತು ಮತ್ತೆ ಜನರಿಗೆ ಸುಳ್ಳು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ಸಿಗರು ನಿನ್ನೆ ರಾಷ್ಟ್ರದಾದ್ಯಂತ ರಾಜ್ಯದಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಮೋದಿ ಸರ್ಕಾರದ ವಿರುದ್ಧ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಹೇಳ್ತೇನೆ ನಾನು 5 ನಿಮಿಷದಲ್ಲಿ, ಇವತ್ತೇನು ಪ್ರತಿಪಕ್ಷದವರು
ಇವತ್ತು ಯಾವ ರೀತಿಯಲ್ಲಿ ಜಾರಿ ನಿರ್ದೇಶನಾಲಯ ಕೆಲಸ ಮಾಡ್ತಾ ಇದೆ ನೀವು ನೋಡಿದಿರಿ. ಈ ದೇಶದಲ್ಲಿರುವಂಥ ಎಲ್ಲ ಸ್ವಾಯತ್ತ ಸಂಸ್ಥೆಗಳು, ಇಡಿ ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಎಲ್ಲಿವರೆಗೆ ಅಂದರೆ ನ್ಯಾಯಾಂಗದ ಮೇಲೂ ದಬ್ಬಾಳಿಕೆ ಮಾಡುವಂಥ ಕೆಲಸ ಈ BJP ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು, ಸಂವಿಧಾನಕ್ಕೆ ಮಾರಕವಾದಂಥದ್ದು. ನ್ಯಾಷನಲ್ ಹೆರಾಲ್ಡ್ ಪೇಪರ್ನಲ್ಲಿ PMLA Act, ಏನು ಮನಿ ಲಾಂಡ್ರಿಂಗ್ ಆಗಿದೆ, ಎಲ್ಲಾಗಿದೆ, ಒಂದು ನಯಾ ಪೈಸೆ ಎಲ್ಲಾದರೂ ವರ್ಗಾವಣೆ ಆಗಿದೆಯಾ, ಈ ಖಾತೆಗೊಂದು ನಯಾ ಪೈಸೆ ಬಂದಿದೆಯಾ ತೋರಿಸಿದ್ದಾರಾ, ಇದರಲ್ಲಿ FIR ಹಾಕಿದ್ದಾರಾ, ಇದು ಕ್ರಿಮಿನಲ್ ಆ್ಯಕ್ಟ್ ಇದೆಯಾ? ಇವತ್ತು IT Act ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ, ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಲಿ. ಅದು ಬಿಟ್ಟು ರಾಹುಲ್ ಗಾಂಧಿ ಅವ್ರಿಗೆ 55 ಗಂಟೆವರೆಗೆ ವಿಚಾರಣೆ ಮಾಡಿದ್ದೀರಿ, ಈಗ ಸೋನಿಯಾ ಗಾಂಧಿ ಅವರಿಗೆ ಏನೂ ಉರುಳಿಲ್ಲದೆ ವಿಚಾರಣೆ ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ನೈತಿಕತೆ ಇದ್ದರೆ ಆಪರೇಷನ್ ಕಮಲ್ ಮಾಡಿದ್ರಿ, ಕರ್ನಾಟಕದಲ್ಲಿ ಕೋಟ್ಯಾಂತರ ರೂಪಾಯಿ MLAಗಳಿಗೆ ಕೊಟ್ಟು ಖರೀದಿ ಮಾಡಿದ್ರಿ, ಅವ್ರ ಮೇಲೆ ಯಾಕೆ ಇಡಿ ಕಳಿಸಿಲ್ಲ? ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ್ ಮಾಡಿದ್ರಿ, ಇವತ್ತೇನು ಮಹಾರಾಷ್ಟ್ರದಲ್ಲಿ ಆಪರೇಷನ್ ಕಮಲ್ ಮಾಡಿದ್ರಿ, ಈ ಥರ ಅನೇಕ ರಾಜ್ಯಗಳಲ್ಲಿ ಆಪರೇಷನ್ ಕಮಲ್ ಮಾಡಿ ಕೋಟ್ಯಾಂತರ ರೂಪಾಯಿನ ಮೂಗಿನ ಕೆಳಗಡೆನೆ ಅವ್ಯವಹಾರ ಆದರೂ ಏನು ಮಾಡಿದ್ರಿ? ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಹಿರಂಗವಾಗಿಲ್ಲ, ಯಾರಿಗೂ ಅಂಜೋದಿಲ್ಲ. ನೀವೇನು ಅಪಪ್ರಚಾರ ಮಾಡ್ತಾ ಇದ್ದೀರಿ, ಇವತ್ತು ಕಾಂಗ್ರೆಸ್ ಮುಕ್ತ ಅಂತೇನು ಹೇಳ್ತಾ ಇದ್ದೀರಿ, ನಮ್ದೇನು ಆತ್ಮಸ್ಥೈರ್ಯ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಮೇಲ್ನೋಟಕ್ಕೆ ಪ್ರತಿಯೊಬ್ಬರಿಗೂ ಕಾಣ್ತಾ ಇದೆ ಇದು ಸುಳ್ಳು ಕೇಸ್ ಇದೆ ಅಂತ. ಹಣನೇ ವರ್ಗಾವಣೆ ಆಗಿಲ್ಲ ಅಂದರೆ ಇವತ್ತು PMLA Case ಅಂತ ಹೆಂಗೆ ಆಗ್ತದೆ? ಇವತ್ತು ಅದಕ್ಕೆ ನೋಡಿ, ಕಾನೂನುಬದ್ಧವಾಗಿ ತನಿಖೆ ಆದರೆ ಯಾರೂ ಕಾನೂನಿಗಿಂತ ಮೇಲಿದ್ದವ್ರು ಇಲ್ಲ. ಇವತ್ತು ED ಹಿಸ್ಟ್ರಿ ನೋಡ್ರಿ, ಸಾವಿರಾರು ಪ್ರಕರಣಗಳಿದ್ದಾವೆ, ಒಂದು ಪ್ರಕರಣದಲ್ಲಾದರೂ ಕನ್ವಿಕ್ಷನ್ ಆಗಿದೆ? ಹಾಗಿದ್ದಲ್ಲಿ ಇವತ್ತು BJPಯಲ್ಲಿ ಇದ್ದವ್ರ ಮೇಲೆ ಯಾಕೆ ಆಗ್ತಾ ಇಲ್ಲ? ಇದು ಗುಮಾನಿಗೆ ಶಂಕೆಗೆ ಆಸ್ಪದ ಕೊಡೋದಿಲ್ಲವೇ? ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜಡ್ಜ್ಗಳೇ ಹೇಳ್ತಾ ಇದ್ದಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದ್ದೀರಿ, ವಿಪಕ್ಷಗಳ ಧ್ವನಿ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದೀರಿ, ಸುಳ್ಳು ಕೇಸ್ಗಳು ಹಾಕ್ತಾ ಇದ್ದೀರಿ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳೇ ಇವತ್ತು ಹೇಳಿದ್ದಾರೆ. ಯಾಕೆ ಹೇಳಿದ್ರಪ್ಪ, ನಿಮಗೆ ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ಏನು ತಿಳ್ಕೊಂಡಿದ್ದೀರಾ? ನೀವು ಊಟಕ್ಕೂಂತ ಹಿಂಗೆ ಒಂದೇ ನಿಮ್ಮ ಕುರ್ಚಿ ಇರ್ತದೆ ಅಂತೇಳಿ ಕಾಲಚಕ್ರ ಇದೆ. ಇವತ್ತು ನೀವು ಮೇಲಿದ್ದೀರಿ, ನಾವು ಕೆಳಗಿದ್ದೀವಿ, ನಾಳೆ ನಾವು ಮೇಲೆ ಬರ್ತೀವಿ, ನೀವು ಕೆಳಗೆ ಹೋಗ್ತೀರಿ ಚಕ್ರ ತಿರುಗಿದ ಮೇಲೆ, ಅವಾಗೇನು ಮಾಡ್ತೀರಿ? ಇವತ್ತು ಈ ದೇಶದ ಜನ ಜಾಗೃತಿ ಇರ್ತಾರೆ, ನೋಡ್ತಾ ಇದ್ದಾರೆ. ಯಾವತ್ತು ಯಾವತ್ತು ವೈಯಕ್ತಿಕವಾಗಿ ದ್ವೇಷದ ರಾಜಕಾರಣ ಆಗಿದೆ. ಹಿಂದೇನೂ ಇಂದಿರಾ ಗಾಂಧಿ ಅವರಿಗೆ ಜೈಲಿಗೆ ಕಳಿಸಿದ್ರು, ಅದು ಮೊರಾರ್ಜಿ ದೇಸಾಯಿ ಅವ್ರಿಗೆ ಯಾರು ಅವರಿಗೆ ಕಳಿಸಿದ್ರು ಅವರಿಗೆ ತಿರುಗುಬಾಣ ಆಯಿತು. ಈಗಲೂ ಮೋದಿಯವರೇನು ಮಾಡ್ತಾ ಇದ್ದಾರೆ, ಅವರಿಗೆ ತಿರುಗುಬಾಣ ಆಗ್ತಾ ಇದೆ. ಇದು ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಜನರ ಗಮನ ಬೇರೆ ಕಡೆ ಸೆಳಿಬೇಕು. ಈಗೇನು ತಿನ್ನುವ ಅನ್ನಕ್ಕೂ GST, ನಿಮಗೆ ಏನಾದರೂ ಇದೆಯಾ ನೈತಿಕತೆ, ಮಾನವೀಯತೆ ಇದೆಯಾ, ನಿಮ್ಮಲ್ಲಿ ಏನಾದರೂ ಕರುಣೆ ಇದೆಯಾ? ಅನ್ನದ ಮೇಲೂ GST ಹಾಕ್ತಿರಲ್ರಿ, ಎಷ್ಟು ಲೂಟಿ ಹೊಡಿತೀರಿ ಬಡವರ ಜೇಬ್, ಎಷ್ಟು ಕನ್ನ ಹಾಕ್ತೀರಿ, ಎಷ್ಟು ರಕ್ತ ಇರ್ತೀರಿ ಬಡವರದು? ಇನ್ನೂ ಸಾಕಾಗಿಲ್ವಾ? ಪೆಟ್ರೋಲ್ ಬೆಲೆ 120 ಮಾಡಿದ್ರಿ, ಡೀಸೆಲ್ ಬೆಲೆ 100 ರೂಪಾಯಿ ಮಾಡಿದ್ರಿ, ಗ್ಯಾಸ್ ಸಿಲಿಂಡರ್ ಬೆಲೆ 1100 ರೂಪಾಯಿ ಮಾಡಿದ್ರಿ, ಅಕ್ಕಿ ಬೆಲೆ ಹೆಚ್ಚಿಗಾಯಿತು, ಸಿಮೆಂಟ್ ಬೆಲೆ ಹೆಚ್ಚಿಗಾಯಿತು, ಇವತ್ತು ಕಬ್ಬಿಣ ಬೆಲೆ ಹೆಚ್ಚಿಗಾಯಿತು. ಇನ್ನು ಏನು, ಜನರಿಗೆ ಒಂದು ಹೊತ್ತು ಅನ್ನನೂ ಸಿಗ್ತಾ ಇಲ್ಲ. ಇವತ್ತು ಯುವಕರು ರೋಷ ಹೋಗಿದ್ದಾರೆ, ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ, ಹಣದುಬ್ಬರ ಹೆಚ್ಚಿಗೆ ಆಗಿದೆ, ಇವತ್ತು ರೂಪಾಯಿ ಮೌಲ್ಯ ಕುಸಿತ ಆಗಿದೆ, $80 ದಾಟ್ತಾ ಇದೆ, ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಸಿಗೋದಿಲ್ಲ, ಶ್ರೀಲಂಕಾ ಪರಿಸ್ಥಿತಿ ಬರ್ತದೆ, ನಾಗರಿಕ ಯುದ್ಧದ ಸ್ಥಿತಿ ನಿರ್ಮಾಣ ಮಾಡಿದ್ದೀರಿ ಕರ್ನಾಟಕದ ದೇಶದಲ್ಲಿ. ಶ್ರೀಲಂಕಾ ಪರಿಸ್ಥಿತಿ ಬಂತು ಅಂತ ಹೇಳಿದರೆ ಬರುವಂಥ ಸಂಭವಗಳು ನಿಮ್ಮ ಕಾರ್ಯಕಾಲದಲ್ಲಿದೆ. ಇದು ತಡಿಬೇಕು, ಈ ದೇಶ ಉಳಿಸ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ.